जय जिनेंद्र ನನ್ನ ಹೆಸರು ಸುಮನ್ ಜೀವಕುಮಾರ್ ನಾನು ಎಚ್ಎಲ್ ಬೆಂಗಳೂರು ಇಂದ ಕರ್ನಾಟಕದಲ್ಲೇ ಜೈನ ಧರ್ಮ ಫೇಸ್‌ಬುಕ್ ಪೇಜ್ ಅಲ್ಲಿ ಜೈನ ಫುಡ್ ಕಾರ್ಯಕ್ರಮದಲ್ಲೇ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇವತ್ತು ನಾನು ಕಡಲೆ ಬೀಜದ ಉಂಡೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದೀನಿ ಇದು ಬಹಳ ಪೌಷ್ಟಿಕವಾಗಿ ಇರುತ್ತೆ ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು 1 ಕಪ್ ಕಡಲೆ ಬೀಜ ತಗೊಂಡು ಅದು ಚೆನ್ನಾಗಿ ಹುರಿದುಬಿಟ್ಟು ಸಿಪ್ಪೆ ತೆಗೆದು ತರಿತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ 1 ಕಪ್ ಬೆಲ್ಲ ತಗೊಂಡು ಕುಟ್ಟಿ ಇಟ್ಕೊಂಡಿದ್ದೀನಿ 3 ಚಮಚ ಎಳ್ಳು ತಗೊಂಡು ಹುರಿದುಬಿಟ್ಟು ಅದನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ತುಪ್ಪ 2 ಚಮಚ ತಗೊಂಡಿದ್ದೀನಿ ಗಸಗಸೆ 2 ಚಮಚ ಹುರಿದುಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ 1/2 ಚಮಚ ಯಾಲಕ್ಕಿ ಪುಡಿ 1/2 ಚಮಚ ಜಾಕಾಯಿ ಪುಡಿ ತಗೊಂಡಿದ್ದೀನಿ ಇವಾಗ ಇದನ್ನ ಒಂದು ಪ್ಲೇಟ್ ತಗೊಂಡು ಅದರಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ಕೈನಲ್ಲೇ ಸ್ವಲ್ಪ ಆಮೇಲೆ ಒಂದು ನಿಮಿಷ ಮಿಕ್ಸಿನಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ लास्ट नले हाकु स्वल्प इदु कई नले मिक्स मार्कोण स्वल्प ಒಂದು ನಿಮಿಷ ಮಿಕ್ಸಿ ಹಾಕೋಣ ಇದಕ್ಕೆ ಜಾಸ್ತಿ ಬೇಡ ಬೆಲ್ಲ ಸರಿಯಾಗಿ ಮಿಕ್ಸ್ ಆಗೋದಕ್ಕೋಸ್ಕರ ಇದಿವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಬೆಲ್ಲ ಇದರಲ್ಲೇ ಇವಾಗ ಇದರಲ್ಲೇ ನಾವು ಈ ತುಪ್ಪ ಹಾಕಬೇಕು 2 ಚಮಚ ತುಪ್ಪ ತಗೊಂಡಿದ್ದೀನಿ ನಾನು ಇದು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಉಂಡೆಗೆ ಏನು ಪಾಕ ಬೇಕಾಗಿಲ್ಲ ನೀರು ಹಾಕೋಳೋ ಅವಶ್ಯಕತೆ ಇಲ್ಲ ಒಂದಸಲಿ ಸ್ವಲ್ಪ ಹುರಿದುಬಿಟ್ಟು ಎಲ್ಲ ತರಿತರಿಯಾಗಿ ಪುಡಿ ಮಾಡಿ ಇಟ್ಕೊಂಡ್ರೆ ಕೈನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಎಂತವರು ಅಡಿಗೆ ಎಲ್ಲ ಹೊಸದಾಗಿ ಕಲ್ತ್ಕೊಳ್ತಾ ಇದ್ದಾರೆ ಅನ್ನೋರು ಕೂಡ ಇದನ್ನ ಮಾಡಬಹುದು ಇದು ಒಂದು ತಿಂಗಳೆಲ್ಲ ಇರುತ್ತೆ ಮತ್ತೆ ಬಹಳ ಪೌಷ್ಟಿಕವಾಗಿ ಇರುತ್ತೆ ಕಡಲೆ ಬೀಜ ಹೆಲ್ತ್‌ಗೆ ಬಹಳ ಒಳ್ಳೆಯದು ಅದರಲ್ಲಿ ಪ್ರೋಟೀನ್ ಇರುತ್ತೆ ಐರನ್ ಇರುತ್ತೆ ಬೆಲ್ಲದಲ್ಲೇ ಕ್ಯಾಲ್ಸಿಯಂ ಇರುತ್ತೆ ಐರನ್ ಇರುತ್ತೆ ಎಳ್ಳಲ್ಲೇನು ಅಷ್ಟೇ ಕ್ಯಾಲ್ಸಿಯಂ ಬಹಳಷ್ಟು ಪ್ರಮಾಣದಲ್ಲೇ ಇರುತ್ತೆ ಆಮೇಲೆ ಫೈಬರ್ ಇರುತ್ತೆ ಗಸಗಸೆನಲ್ಲಿ ಎಣ್ಣೆ ಅಂಶನೂ ಇರುತ್ತೆ ಮತ್ತೆ ಹೆಲ್ತ್ ಗೆ ಬಹಳ ಒಳ್ಳೆಯದು ಜಾಕಾಯಿನಲ್ಲೇನೂ ಅಷ್ಟೇ ಫೈಬರ್ ಇರುತ್ತೆ ಇದು ಟೋಟಲಿ ಮತ್ತೆ ಎಣ್ಣೆ ಅಂಶನೂ ಇರುತ್ತೆ ಇದರಲ್ಲಿ ಎಲ್ಲಾದ್ರಲ್ಲೇನೂ ಯಾಕೆ ಎಣ್ಣೆ ಅಂಶ ಸ್ವಲ್ಪ ನಮಗೆ ಸ್ಕಿನ್ ಗೆ ಎಲ್ಲಾ ಬಹಳ ಎಣ್ಣೆ ಅಂಶ ಎಲ್ಲ ಸ್ವಲ್ಪ ಒಳ್ಳೆಯದು ತಿರಾನೂ ಬೇಡ ಅದರಲ್ಲಿ ಇದರಲ್ಲೇ ಇರೋದೇ ಸಾಕು ನಮಗೆ ಯಾಕೆಂದ್ರೆ ಈ ಸಂಕ್ರಾಂತಿ ಟೈಮ್ ಅಲ್ಲಿ ಎಲ್ಲ ಈ ಚಳಿಗಾಲದಲ್ಲಿ ಸ್ಕಿನ್ ಎಲ್ಲ ಸ್ವಲ್ಪ ಒಡೆದೋಗ್ತಾ ಇರುತ್ತೆ ಈಚಿಂಗ್ ಶುರು ಆಗಿರುತ್ತೆ ಅದಕ್ಕೋಸ್ಕರ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕೆ ಇದನ್ನ ಈ ತರ ಉಂಡೆ ಎಲ್ಲ ಮಾಡಿ ಬಳಸಿದ್ರೆ ಬಹಳ ಚೆನ್ನಾಗಿರುತ್ತೆ ನಮ್ಮ ಆರೋಗ್ಯಕ್ಕೆ ಈ ಹಳೆ ಕಾಲದಲ್ಲಿ ಹಳ್ಳಿಗಳ ಕಡೆ ಎಲ್ಲ ಏನು ಮಾಡೋರು ಅಂದ್ರೆ ಯಾರಾದರೂ ಮನೆಗೆ ಬಂದ್ರೆ ನೀರು ಕೊಟ್ಟುಬಿಟ್ಟು ಸ್ವಲ್ಪ ಬೆಲ್ಲ ಕೊಡೋರು ಜೊತೆಗೆ ತಿನ್ನಕ್ಕೆ ಯಾಕೆಂದ್ರೆ ಬಹಳಷ್ಟು ಕ್ಯಾಲ್ಸಿಯಂ ಇರುತ್ತೆ ಹೆಲ್ತ್‌ಗೆ ಬಹಳ ಒಳ್ಳೆಯದು ಬೆಲ್ಲ ಮತ್ತೆ ಯಾಲಕ್ಕಿ ಜಾಕಾಯಿ ಎಲ್ಲ ಆಯುರ್ವೇದದಲ್ಲಿ ಬಹಳಷ್ಟು ಉಪಯೋಗಿಸ್ತಾರೆ ಟೋಟಲಿ ಎಲ್ಲ ಇದು ಹೆಲ್ತ್‌ಗೆ ಬಹಳ ಒಳ್ಳೆಯದು ಮಕ್ಕಳಿಗೆಲ್ಲ ಮೂಳೆ ಬೆಳೆದವರಿಗೆಲ್ಲ ಬಹಳ ಚೆನ್ನಾಗಿರುತ್ತೆ ಇದು ಮತ್ತೆ ಬೇಗನೂ ಆಗುತ್ತೆ ಇದು ಮಾಡಕ್ಕೆ ಜಾಸ್ತಿ ಟೈಮ್ ಏನು ಆಗಲ್ಲ ಪಾಕ ತಗಿಯೋ ಉಂಡೆಗಳಂದ್ರೆ ಸ್ವಲ್ಪ ಹದ ಕೆಟ್ಟು ಹೋಯ್ತು ಅನ್ನೋ ತರ ಇರುತ್ತೆ ಇದೇನು ತೊಂದರೆ ಇಲ್ಲ ಮನೆಯಲ್ಲಿ ಎಲ್ಲ ವಸ್ತುಗಳು ಇರುತ್ತೆ ಅದರಿಂದ ಬೇಗ ಬೇಗ ಮಾಡಬಹುದು ಉಂಡೆ ಎರಡು ಕೈನಲ್ಲೇ ಕಟ್ಟಬೇಕು ಉಂಡೆಗೆ ಬರುತ್ತೆ ಅವಾಗ ಚೆನ್ನಾಗಿ ನೋಡಕ್ಕೂ ಚೆನ್ನಾಗಿರುತ್ತೆ ಇದು ಕಡಲೆ ಬೀಜದ ಉಂಡೆ ಆಗಿದೆ ಹೆಲ್ತಿ ಆಗಿರುತ್ತೆ ಚೆನ್ನಾಗಿರುತ್ತೆ ಮಾಡೋದು ಬಹಳ ಈಜಿ ಪ್ರೋಟೀನ್ ವಿಟಮಿನ್ ಕ್ಯಾಲ್ಸಿಯಂ ಫೈಬರ್ ವಿಟಮಿನ್ ಸಿ ಎಲ್ಲ ಇರುತ್ತೆ ಇದರಲ್ಲೇ ಎಲ್ಲರಿಗೋಸ್ಕರನೇ ಒಳ್ಳೆಯದಿದು ಚಿಕ್ಕ ವಯಸ್ಸು ದೊಡ್ಡವರಿಗೂ ಆ ಥರ ಏನಿಲ್ಲ ಒಟ್ಟಿನಲ್ಲಿ ಇದು ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಧನ್ಯವಾದ